ಅಳ್ಬೇಡ, ಕಣ್ಣು ಒರೆಸ್ಕೋ, ಅಳ್ಬೇಡ. ನೀನು ಹಿಂಗತ್ರೆ ನಮ್ಗೆಲ್ಲರಿಗೂ ಬೇಜಾರಾಗುತ್ತೆ ಮಂಜು. ಅಳ್ಬೇಡ ಮಂಜು. ಏ, ನೀನೇನೆ ನನ್ನ ಫ್ರೆಂಡ್ಸ್ ಹತ್ರ ಏನು ಮಾಡ್ತಾ ಇದೀಯ? ಏನಿ ಕಲ್ತಾ ಇದೀಯಾ? ಇವ್ರ ಮುಂದೆನೂ ನಿನ್ನ ಕಣ್ಣಿ ಡ್ರಾಮಾ ಶುರು ಮಾಡ್ಬಿಟ್ಟ? ಎಲ್ಲಾರ ಮುಂದೆ ಹತ್ತು ಸಿಂಪತಿ ಗಿಟ್ಸ್ಕೊಬೇಕು, ಅದೇ ತಾನೇ ನಿನ್ನ ಉದ್ದೇಶ? ನೋಡು, ನಿಂಗೆ ಅಳ್ಬೇಕು ಅಂತ ಅನ್ಸಿದ್ರೆ ಹೋಗಿ ನಿನ್ನ ಫ್ರೆಂಡ್ಸ್ ಮುಂದೆ ಅಳು, ನನ್ನ ಫ್ರೆಂಡ್ಸ್ ಹತ್ರ ಬೇಡ. ಇವತ್ತು ನನ್ನ ಬರ್ಡೇ, ಎಲ್ಲರೂ ಹ್ಯಾಪಿ ಮೂಡಲ್ಲಿ ಇದ್ದೀವಿ, ಎಲ್ಲರ ಮೂಡು ಸ್ಪಾಯ್ಲ್ ಮಾಡಬೇಡ ಪ್ಲೀಸ್. ಮಂಜು ಪಾಪ, ಹಂಗ ನೀನ್ ಬೈಬಾರ್ದಾಗಿತ್ತು. ಆಕ್ಚುಲಿ ಅವಳನ್ನ ಮಾತಾಡ್ಸಕ್ಕೆ ಕರೆದಿದ್ದೆ ನಾವು. ನಿನ್ ಬರ್ಡೇ ಪಾರ್ಟಿಗೋಸ್ಕರ ಅವಳು ಏನೇನ್ ಮಾಡಿದಾಳ ಅಂತ ಗೊತ್ತಾ? ಹೊರಗಡೆ ಹೋಗಿ ಕೇಕ್ ತಗೊಂಬಂದು, ಬಲೂನ್ಸ್ ತಗೊಂಬಂದು, ಇಡೀ ರಾತ್ರಿ ಕೂತ್ಕೊಂಡು ಡೆಕೋರೇಟ್ ಮಾಡಿದ್ದು ಅವಳು. ಕೊನೆಗೆ ಪಾರ್ಟಿಗೆ ಇನ್ವೈಟ್ ಮಾಡಿದ್ದು ಅವಳೇ. ಇದೆಲ್ಲ ಅವಳೇನ ಮಾಡಿದ್ದು? ನಾನೇನ್ ಹೇಳಿಲ್ವಲ್ಲ ಅವಳಿಗೆ ಇದೆಲ್ಲ ಮಾಡೋದಕ್ಕೆ. ನೋಡ್ರಾಕಿ, ಅವಳಿಗೆ ನನ್ನ ಮುಂದೆ ಒಳ್ಳೆಯವಳು ಅಂತ ಅನ್ಸ್ಕೊಬೇಕು, ಅದಕ್ಕೆ ಇದೆಲ್ಲ ನಾಟಕ ಮಾಡ್ತಿದ್ದಾಳೆ ಅಷ್ಟೇ. ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂಜು, ಮಂಜು ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡು ಶಟ್ಯ ಮೋತ್ರಾಕಿ. ಅವಳ ಬಗ್ಗೆ ನನ್ನ ಹತ್ರ ಏನು ಮಾತಾಡ್ಬೇಡ, ನಂಗೆ ಇರಿಟೇಟ್ ಆಗುತ್ತೆ. ಏನಿಲ್ಲಮ್ಮ, ನೀನು ಮಲಗಿದೆಯೋ ಇಲ್ಲ ಅಂತ ನೋಡಿದೆ ಅಷ್ಟೇ. ಮಲಗಮ್ಮ. ಕೂತ್ಕೊಂಡು ಚಕ್ಲಿ ಮಾಡಿ ಮಾಡಿ ತುಂಬ ಸ್ವಂತ ಎಲ್ಲ ಬಿದ್ದೋಗಿದೆ ಕಣ. ಚೆನ್ನಾಗಿ ನಿದ್ದೆ ಬಂದಿರುವಾಗ ತೊಂದರೆ ಕೊಡ್ತೀಯಲ್ಲ, ಏನು ವಿಚಾರ ಹೇಳು. ನಾ ಏನೋ ಕೇಳಬೇಕು ಅಂದ್ಕೊಂಡಿದ್ದೆ, ನೀನು ಹೀಗೆ ಕೋಪ ಮಾಡಿಕೊಂಡ್ರೆ ನಾ ಹೇಗೆ ಕೇಳಲೆ? ಇಲ್ಲ, ನಾ ಕೋಪಿಸ್ಕೊಳ್ಳಲ್ಲ, ನನ್ನ ನಿದ್ದೆ ಎಲ್ಲ ಹೋಯ್ತು, ಏನು ಹೇಳು. ಏನೂ ಇಲ್ಲಮ್ಮ. ನೀನು ಸ್ಕೂಲಲ್ಲಿ ಓದುವಾಗ ಡೈರಿ ಬರೆಯೋ ಅಭ್ಯಾಸ ಇತ್ತಾ? ಡೈರಿನಾ? ಅಯ್ಯೋ, ನಾ ಓದೋವಾಗ ನೀವು ಹೀಗೇ ಓದಿ ಹೀಗೆ ಬರೀರಿ ಅಂತ ನಮಗೆ ಯಾರೂ ಹೇಳ್ಕೊಡ್ಲಿಲ್ಲಪ್ಪ. ನಾನು ಒಂದು ನಾಲ್ಕು ಮನೆ ಕೆಲಸ ಮಾಡಿ ಸೆಕೆಂಡ್ ಇಯರ್ PUCವರೆಗೂ ಓದ್ದೆ ಕಣ. ಇಷ್ಟೊಂದು ಕೆಲಸಗಳ ಮಧ್ಯೆ
ಡೈರಿ ಎಲ್ಲ ಬರೆಯೋಕೆ ನನ್ನ ಟೈಮ್ ಎಲ್ಲಿರ್ತಿತ್ತು ನೀನೇ ಹೇಳು. ಹೌದಾ, ಸರಿ. ಈಗ ನನ್ನ ಫ್ರೆಂಡ್ ಒಬ್ಬರು ಯಾರೋ ಡೈರಿ ಬರ್ತಿದ್ದಾರೆ ಅಂತ ಇಟ್ಕೋ, ನಾ ಆ ಡೈರಿನ ಓದ್ಬೋದಾ? ಓದ್ಬಾರ್ದಪ್ಪ, ಬೇರೆಯವ್ರ ಡೈರಿನ ಓದೋದು ತುಂಬ ತಪ್ಪು ಕಣೋ. ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರೆ? ಕ್ಲೋಸ್ ಫ್ರೆಂಡ್ ಆಗಿದ್ರು ಸರಿ, ಒಡ ಹುಟ್ಟಿದವರಾಗಿದ್ರು ಸರಿ, ಯಾರ ಡೈರಿನೂ ಆ ಥರ ಓದ್ಬಾರ್ದು ಮರಿ, ತಪ್ಪು. ಅದು ಸರಿ. ಏನು ಇದ್ದಕ್ಕಿದ್ದ ಹಾಗೆ ಅದು ಇಷ್ಟೊತ್ತಿನಲ್ಲಿ ಡೈರಿ ವಿಚಾರ ಮಾತಾಡ್ತಿದ್ಯಾ? ಏನು ಸಮಾಚಾರ? ಏನಿಲ್ಲಮ್ಮ, ನಾಳೆ ಬೆಳಿಗ್ಗೆ ಡೈರಿ ಬರೆಯೋದ್ರ ಬಗ್ಗೆನೇ ಮಾರಲ್ ಕ್ಲಾಸ್ ಇದೆ, ಅದಕ್ಕೋಸ್ಕರ ಪ್ರಿಪೇರ್ ಆಗೋಣ ಅಂತ ಕೇಳಿದೆ ಅಷ್ಟೇ. ಹೌದಾ, ಒಳ್ಳೇದಪ್ಪ ಒಳ್ಳೇದು. ಸ್ಕೂಲಲ್ಲಿ ನಾಳೆ ಮಾಡೋ ಪಾಠನ ಮನೇಲಿ ಇವತ್ತೇ ಅಭ್ಯಾಸ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೇದು ಕಣ. ಓದಪ್ಪ ಓದು, ನೀನು ಚೆನ್ನಾಗಿ ಓದ್ತೀಯಾ, ನನಗದೇ ಸಮಾಧಾನ. ಇನ್ನೂ ಚೆನ್ನಾಗಿ ಓದಬೇಕು ನೀನು. ಆಯ್ತಮ್ಮ. ನಿಮ್ಮ ತಂದೆ ನೋಡು, ನೀನು ಇನ್ನೂ ಚೆನ್ನಾಗಿ ಓದ್ತೀಯಾ, ಇಳಿಗಾಲದಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀಯ ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಪಾಪ, ಬೆಳಗ್ಗೆಲ್ಲ ಅವ್ರು ಸ್ಕೂಲಲ್ಲಿ ಕೆಲಸ ಮಾಡಿ ಈಗ ರಾತ್ರಿ ಯಾವುದೋ ಬೇರೆ ಕೆಲಸ ಸಿಕ್ತು ಅಂತ ಹೋಗಿದ್ದಾರೆ. ಇಷ್ಟೆಲ್ಲ ಅವ್ರು ಕಷ್ಟಪಡ್ತಿರೋದು ನಿನಗೋಸ್ಕರ ಕಣೋ, ನಿನ್ನನ್ನು ಓದ್ಸೋಕ್ಕೋಸ್ಕರ ಕಣೋ. ಆಯ್ತಮ್ಮ, ನಾನು ಚೆನ್ನಾಗೇ ಓದ್ತೀನಮ್ಮ, ಅಪ್ಪನ ಆಸೆನೆಲ್ಲ ಈಡೇರಿಸ್ತೇನಮ್ಮ. ನೀನು ಮಲ್ಕೊಳಮ್ಮ. ಸರಿಯಪ್ಪ, ಓದ್ಕೋತೀನೋ, ಓದ್ಕೊ ಮರಿ. ಕೂತ್ಕೊಂಡಿರು, ಎರಡು ನಿಮಿಷ ಫ್ರೆಶ್ ಆಗಿ ಬಂದ್ಬಿಡ್ತೀವಿ. ಫೀಲ್ ಕಂಫರ್ಟಬಲ್, ನಿನ್ನ ಮನೇನೆ ಅಂತ ತಿಳ್ಕೊ. ಎಸ್, ಬಂದ್ಬಿಟ್ಟೆ. ಆಗ್ಲಿನೇ ನಿಂತಿದ್ದೀರಾ, ನಿಮ್ ಕಾಲ್ ನೋವಲ್ವಾ? ಓ, ನನ್ಗಿಂತ ಉದ್ದ ಇದ್ದೀರಲ್ವಾ, ಅದರಿಂದ ಅನ್ಸುತ್ತೆ. ಪರವಾಗಿಲ್ಲ, ಪಂಜು ಏನ್ ಮಾಡ್ತಿದ್ಯಾ ಅಲ್ಲಿ? ಅರೆ, ನೀನು ಯಾರಿದ್ನೆಲ್ಲ ಸರಿ ಮಾಡೋ ಅಂದಿದ್ದು? ಇನ್ನು 5 ನಿಮಿಷ ಕೆಲಸದೊಳು ಬಂದಿರೋಳು, ಬಾ. ಪರವಾಗಿಲ್ಲ, ನೀವೇ ತಾನೇ ಹೇಳಿದ್ದು ನಿನ್ನ ಮನೆ ಅಂತ ತಿಳ್ಕೊ ಅಂತ. ಓಹೋ, ಅದಕ್ಕೆ ನಮ್ಮ ಮನೆ ಅಂದ್ಕೊಂಡು ಕ್ಲೀನ್ ಮಾಡಿದೆ. ವೆರಿ ಗುಡ್, ಚೆನ್ನಾಗಿ ಮಾತಾಡ್ತೀಯ, ನೀರು ಕುಡಿ. ಎಷ್ಟು ಚೆನ್ನಾಗಿ ಮಾತಾಡೋಳು, ಇಷ್ಟು ದಿನ ಯಾಕೆ ಒಳ್ಳೆ ಮೌನವ್ರತ ಮಾಡೋ ಗೌರವ ಥರ ಗುಮ್ಮ ಅಂತ ಇದ್ದಿದ್ದು? ನಾನೇನು ಗೌರವ ಅಲ್ಲ, ಯುನೋ ನಾನು ಮುಂಚೆಲ್ಲ ತುಂಬ ಟೊಗೆಟಿ ತುಂಬ ಗಲಾಟೆ ಮಾಡ್ತಾ ಇದ್ದೆ. ಒಂದ್ಸರಿ ಮಂಜು, ಏನಾಯ್ತು? ಏನಿಲ್ಲ ಸರ್. ಯಾಕೆ ಕಳ್ಸಿದ್ಯ? ಓ, ಅಪ್ಪ ಅಮ್ಮ ನೆನಪಾಯ್ತಾ? ಕಮ್ ಆನ್ ಮಂಜು, ಅಳಬಾರ್ದು. ಹ್ಞೂ, ಎಲ್ಲಿ ಕಣ್ಣೂರ್ಸ್ಕೋ. ಗುಡ್ ಗರ್ಲ್. ನೀನು ಹೀಗೆ ಅಳ್ತಾ ಇದ್ರೆ ಮೇಲಿರೋ ಅಪ್ಪ ಅಮ್ಮಗೆ ಬೇಜಾರಾಗಲೇನು? ಹ್ಞೂ, ಬಿ ಬೋರ್ಡ್.
ನೀನು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು, ಚೆನ್ನಾಗಿ ಓದಬೇಕು, ಆಗಲೇ ಅವ್ರಿಗೂ ಖುಷಿ ಆಗೋದು, ಅವ್ರಿಗೂ ಸಂತೋಷ ಆಗೋದು ಅಲ್ವಾ? ನಗು ನೋಡೋಣ, ನಗಬೇಕು, ಬರ್ತಾ ಇದೆ ನಗು, ಕಮಾನ್, ಜೋರಾಗಿ ನಗ್ಬೇಕು ನೋಡು. ಇದೇನು ಗೊತ್ತಾ, ಇದು ಪಾಟು, ಈಗ ನೀನು ಜೋರಾಗಿ ನಗ್ತೀಯಂತೆ, ಮುತ್ತುದ್ರತ್ತಂತೆ, ನಾನು ಅದನ್ನೆಲ್ಲ ಇದ್ರಲ್ಲಿ ಕಲೆಕ್ಟ್ ಮಾಡ್ಕೋತೀನಿ. ಓಕೆ, ನಗು ನಗು, ನಿಧಾನಕ್ಕೆ ನಿಧಾನಕ್ಕೆ, ಎಲ್ಲ ಕೆಳಗೆ ಬಿದ್ದೋಗುತ್ತೆ, ಇದೆಲ್ಲ ನಗಬೇಕು. ನೋಡು ಇಷ್ಟೊಂದು ನುಗ್ಗು ಚೆಲ್ಲಿದ್ರೆ ಹಾಗೆ ನಗಬೇಕು, ಸ್ವಲ್ಪ ಗ್ಯಾಪ್ ಕೊಡ್ಬೇಕಾಯ್ತಾ, ನಾನು ಇಲ್ಲಿ ಹಿಡ್ಕೋಬೇಕಲ್ಲ. ಇದನ್ನೆಲ್ಲ ಸೇರಿಸಿಟ್ಟು ಒಂದಿನ ಒಟ್ಟಿಗೆ ಸ್ವಲ್ಪ ಕಸ ಗಿಡಿಸ್ಕೊಂತೀನಿ. ಓಕೆ ಬಾ, ನಾವು ಆ ಕಡೆ ಹೋಗೋಣ. ಇದಿಲ್ಲ ಇಟ್ಟಿರ್ತೀನಿ, ಬಾ ಬಿಡಿಸ್ಕೊಳ್ಳಿ, ಬಾ ಬಾ. ಓಕೆ ಲೆಟ್ಸ್ ಸ್ಟಾರ್ಟ್. ಏನು ಬಿಡ್ತಿದ್ಯಾ ಸರ್? ಬರ್ಕೊಳ್ಳೋದಕ್ಕೆ ಪೆನ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಪುಸ್ತಕದಲ್ಲಿ ಬರ್ಕೊಳ್ಳೋದಕ್ಕಿಂತ ಇದನ್ನೆಲ್ಲ ಮಸ್ತಕದಲ್ಲಿ ತುಂಬ್ಕೊಳ್ಳೋದು ಅಂದರೆ ಇದನ್ನೆಲ್ಲ ನೀನು ನೋಟ್ಸ್ ಮಾಡಿಕೊಂಡು ಮತ್ತೆ ಓದಿ ಮತ್ತೆ ರಿವೈಸ್ ಮಾಡ್ಕೊಳ್ಳೋ ಬದಲು ನಾನು ಹೇಳುವಾಗಲೇ ಗಮನ ಇಟ್ಟು ಕೇಳಿ ತಲೆ ತುಂಬ್ಕೊ. ಓಕೆ, ಈಗ ಈ ಯೂನಿವರ್ಸ್, ಈ ಭೂಮಿ, ಈ ಜಗತ್ತಲ್ಲಿರೋ ಜೀವಿಗಳು, ಒಂದು ಗಿಡ, ಮರ, ಪಕ್ಷಿ, ಪ್ರಾಣಿ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಬದುಕಿದೆ, ಬದುಕಿನ ಶೈಲಿ ಇದೆ, ಅದರದ್ದೇ ಆದ ಕಮ್ಯುನಿಕೇಷನ್ ಇದೆ, ಅವು ಅದಕ್ಕೆ ಬೇಕಾದಂಥ ಅದರದ್ದೇ ರೀತಿಯ ಊಟನ ಹುಡ್ಕೊಳ್ಳುತ್ತವೆ. ಸಿ ವಾಟ್ ಎ ಬ್ಯೂಟಿಫುಲ್ ಕಮ್ಯುನಿಕೇಷನ್. ಒಂದು ಕಾಗೆ ಎಲ್ಲೋ ಏನೋ ಒಂದು ಸ್ವಲ್ಪ ಅನ್ನ ಕಾಣ್ತು ಅಂತ ಕೂಗಿದ್ರೆ ಎಷ್ಟೊಂದು ಕಾಗೆಗಳು ಬರ್ತವೆ. ಬೆಕ್ಕಿಗೆ ಅದರದ್ದೇ ಆದ ಭಾಷೆ ಇದೆ, ಹಸು ಅಂಬಾ ಅಂದರೆ ಕರು ಓಡ್ ಬರುತ್ತೆ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್, ಪ್ರತಿಯೊಂದು ಅಷ್ಟೇ. ಈ ಜಗತ್ತಲ್ಲಿ ಒಂದು ಸಣ್ಣ ಅಮೀಬಾಯಿಂದ ಮ್ಯಾಮಲ್ಸ್ ತನಕ. ನನ್ನೊಂದು ಕ್ವೆಶನ್, ಈ ಪ್ರಾಣಿ ಪಕ್ಷಿಗಳು, ನಾನು, ನೀವು, ಈ ಭೂಮಿ, ಯೂನಿವರ್ಸ್, ಇದೆಲ್ಲ ಯಾರು ಸರ್ ಕ್ರಿಯೇಟ್ ಮಾಡಿದ್ದು? ವಾಟ್ ಈಸ್ ಅ ಪರ್ಪಸ್? ಗುಡ್, ವೆರಿ ಗುಡ್ ಕ್ವೆಶನ್ ಮಂಜು. ಈ ಜಗತ್ತಲ್ಲಿ ಸೈನ್ಸಿಂದ ಉತ್ತರ ಕೊಡೋಕ್ಕಾಗದೇ ಇರೋ ಪ್ರಶ್ನೆಗಳು ಇನ್ನೂ ಬಹಳಷ್ಟು ಹಾಗೆ ಉಳಿದಿವೆ. ಬಿಕಾಸ್ ಮನುಷ್ಯ ಇಲ್ಲಿ ತನಕ ತನ್ನ ಬ್ರೈನ್ಗಿರೋ ಕೆಪ್ಯಾಸಿಟಿನಲ್ಲಿ ಬರೀ 4% ಮಾತ್ರ ಯೂಸ್ ಮಾಡೋಕ್ಕಾಗಿರೋದು. ಬಹುಶಃ ಅದರಲ್ಲಿ ಈ ಪ್ರಶ್ನೆ ಕೂಡ ಒಂದು. ನಮ್ಮ ಸೈನ್ಸಲ್ಲಿ ಈ ಜೀವಿಗಳು ಹೇಗೆ ಹುಟ್ಟುತ್ತೆ, ಹೇಗೆ ಬದುಕುತ್ತವೆ, ಹೇಗೆ ಸಾಯುತ್ತೆ, ಈ ಭೂಮಿ ಹೇಗೆ ಸೃಷ್ಟಿಯಾಯಿತು, ಈ ಥರ ಬಹಳಷ್ಟು ಪ್ರಶ್ನೆಗಳು ಉತ್ತರ ಇದೆ. ಆದರೆ ನೀನು ಕೇಳಿದಾಗೆ ಯಾರು ಸೃಷ್ಟಿ ಮಾಡಿದ್ರು, ಅವ್ರ ಪರ್ಪಸ್ ಏನು, ಇದುವರೆಗೂ ಯಾರೂ ಈ ಪ್ರಶ್ನೆಗೆ ಉತ್ತರ ಕಂಡು ಹಿಡಿದಿಲ್ಲ. ಯಾರು ಗೊತ್ತು, ಮುಂದೊಂದು ದಿನ ನೀನೇ ಕಂಡು ಹಿಡಿಬೋದು. ಅರೆ ನಗ್ತಿದ್ಯಾ? ಓ ಮುತ್ಕಳು ದೃತ್ತೆ, ಮೈ ಗಾಡ್, ನಾನು ಆ ಪಾಟ್ನ ಅಲ್ಲೇ ಮರ್ತು ಬಂದ್ಬಿಟ್ಟೆ. ವಾಟ್ ಎ ವೇಸ್ಟ್ ಯಾರ್, ಎಷ್ಟೊಂದು ಮುತ್ತು ವೇಸ್ಟ್ ಆಗ್ತಾ ಇದೆ. ಅಡುಗೆ ಏನು ಮಾಡಲಿ? ಅಡುಗೆ ಇವತ್ತೇನು ಮಾಡ್ತೀನಿ? ಇವತ್ತು ಅಡುಗೆ ನಾನೇ ಮಾಡ್ತೀನಿ. ನೀನು ಮಾಡ್ತೀಯ? ಹಾಂ. ಏನು ಮಾಡಕ್ಕೆ ಬರುತ್ತೆ ನಿನಗೆ? ಎಲ್ಲ ಬರುತ್ತೆ ಸರ್, ನಿಮ್ಗೇನು ಬೇಕೋ ಕೇಳಿ ಅದನ್ನೇ ಮಾಡ್ತೀನಿ. ಮಾತಾಡೋಕ್ಕಂತೂ ತುಂಬ ಚೆನ್ನಾಗಿ ಬರುತ್ತಲ್ಲ. ಇನ್ನೊಂದಿನ ಮಾಡಿವೆ ಅಂತೆ ಇವತ್ತು ಅವ್ರು ಮಾಡಿ. ಸರ್ ಸರ್ ಪ್ಲೀಸ್, ಇವತ್ತು ಅಡುಗೆ ನಾನೇ ಮಾಡ್ತೀನಿ. ಆಂಟಿ ಆಂಟಿ, ಇವತ್ತು ನೀವು ಹೊರಡಿ, ನಿಮ್ಗೆ ಇವತ್ತು ರಜಾ, ನಾನೇ ಅಡುಗೆ ಮಾಡ್ತೀನಿ ಅಷ್ಟೇ. ಸರ್ ಸರ್ ಪ್ಲೀಸ್ ಸರ್, ಇವತ್ತು ನಾನೇ ಅಡುಗೆ ಮಾಡ್ತೀನಿ, ನೀವು ಹೊರಡಿ. ಸರಿ ನೀವು ಹೊರಡಿಮ್ಮ, ಇವತ್ತು ಆ ಹುಡುಗಿ ಅದೇನು ಮಾಡ್ತಾಳೋ ನಾನು ನೋಡ್ತೀನಿ. ಸರ್ ಚಿಟ್ಕಿ ಚಿಟ್ಕಿ ಹೊಡಿ, ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತೀನಿ, ಸರಿನಾ? ಓಕೆ. ಸರ್ ಏನು ಮಾಡ್ಬೇಕು ಸರ್, ನಿಮ್ಗೇನು ಇಷ್ಟ? ಎನಿಥಿಂಗ್ ಯು ಲೈಕ್. ನೀನು ಏನು ಮಾಡಿದ್ರು ಮಾಡದೇ ಇದ್ರು ಪರವಾಗಿಲ್ಲ, ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ರೆ ನಂಗೆ ಅಷ್ಟೇ ಸಾಕು, ನನಗದೇ ಬೇಕು.
ಅಂತೂ ಇತ್ತು. ಓಕೆ, ತುಂಬ ಹೊತ್ತಾಗಿದೆ, ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಬೇಕಾಡು ನನ್ನ ಡ್ರಾಪ್ ಮಾಡ್ಬಿಡ್ತೀನಿ. ಓಕೆ ಬಿಟ್ಟಿ ಹುಟ್ಟಿ, ನಾನು ನಿಮ್ಗೊಂದು ನಿಕ್ನೇಮ್ ಇಲ್ಲ ಏನು ಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿ. ನೈಸ್ ಜಿ, ಹೊರಡೋಣ ಜಿ. ಇನ್ಮೇಲೆ ದಿನ ಬರ್ತಾ ಬರ್ತಾ ನಿಮ್ಗೆ ಸೇರಿ ಕೇಳ್ಕೊಂಡು ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಓಕೆ ಗುಡ್, ಬಾ ಬೇಗ ಬ್ಯಾಕ್ ಮಾಡೋಣ. ಮನೆಯಲ್ಲೂ ನೀನು ಅಡುಗೆ ಮಾಡೋದಾ? ಹಾಂ. ಇಲ್ಲ. ಅಮ್ಮಗೆ ಹೆಲ್ಪ್ ಮಾಡ್ತೀಯಾ? ವೆರಿ ಗುಡ್. ಓಕೆ.